ನೂರು ದಿನ ಪ್ರತಿದಿನ ಜಗಳ ಕಿತ್ತಾಟ ಇದು ಬಿಗ್ ಬಾಸ್ ಮನೆಯಲ್ಲಿ ಕಂಡು ಬರೋ ದೃಶ್ಯ ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ವಿಶೇಷವಾಗಿ ಏನು ಹೇಳಬೇಕಿಲ್ಲ ಯಾವುದೇ ಭಾಷೆ ಇರಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ ಪ್ರತಿ ಬಾರಿಯ ಸೀಸನ್ಗೂ ಏನಾದರೂ ವಿವಾದವಾಗಿ ದೇಶದಾದ್ಯಂತ ಭಾರಿ ಸುದ್ದಿಯಲ್ಲಿರೋದು ಈ ರಿಯಾಲಿಟಿ ಶೋ ವಿಶೇಷ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಭಾರಿ ವಿವಾದಗಳಿಂದಲೇ ಸುದ್ದಿಯಾಗಿತ್ತು ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಶೀಘ್ರದಲ್ಲೇ ಆರಂಭವಾಗಲಿದೆ ಇದಕ್ಕಾಗಿ ಸಿದ್ಧತೆ ಕೂಡ ನಡೀತಾ ಇದೆ ಇವೆಲ್ಲದರ ಮಧ್ಯೆ ಶಾಕಿಂಗ್ ಸುದ್ದಿ ಎಂದು ಭಾರಿ ಸದ್ದು ಮಾಡ್ತಾ ಇದೆ ಇನ್ನು ಮುಂದೆ ಕಿಚ್ಚ ಸುದ್ದಿ ಬಿಗ್ ಬಾಸ್ ಕಾರ್ಯಕ್ರಮ ಹೋಸ್ಟ್ ಮಾಡಲ್ಲ ದೊಡ್ಡ ಮನೆಯಿಂದ ಔಟ್ ಆಗಿದ್ದಾರೆ ಅಂತ ಇದೀಗ ಕಿಚ್ಚ ಸ್ಥಾನಕ್ಕೆ ಇಬ್ಬರು ಸ್ಟಾರ್ ನಟರಿಗೆ ಮಣೆ ಹಾಕಲಾಗಿದೆ ಅಂತ ಹೇಳಲಾಗ್ತಿದೆ ಅಷ್ಟಕ್ಕೂ ಕಿಚ್ಚ ಬಿಗ್ ಬಾಸ್ ನಿಂದ ಹೊರಬಂದಿದ್ದೇಕೆ ಬಿಗ್ ಬಾಸ್ ಅನ್ನ ಇನ್ನು ಯಾರು ಹೋಸ್ಟ್ ಮಾಡ್ತಾರೆ ಆ ಇಬ್ಬರು ನಟರು ಯಾರು ಅಂತ ಹೇಳ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಕನ್ನಡ ಕಿರುತೆರೆಯ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಒಂದು ಬರೀ ವಿವಾದಗಳಿಂದಲೇ ಈ ಶೋ ಸುದ್ದಿಯಾಗ್ತಿರುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು ವರ್ತೂರ್ ಸಂತೋಷ್ ಜೈಲಿಗೆ ಹೋಗಿ ಬಂದಿದ್ರು ತನಿಷ ಕೂಡ ಕಾನೂನು ಸಂಕಷ್ಟ ಎದುರಿಸಿದ್ರು ಸಂಗೀತ ಡ್ರೋನ್ ಆಸ್ಪತ್ರೆ ಸೇರುವಂತೆ ಆಗಿತ್ತು ಎಲ್ಲರ ಕಣ್ಣಿಗೆ ಕೆಟ್ಟವನಾಗಿದ್ದ ಪ್ರತಾಪ್ ಒಳ್ಳೆ ಹೆಸರು ಗಳಿಸಿದ್ರು ಹೀಗೆ ಬಿಗ್ ಬಾಸ್ ದೊಡ್ಡ ಮಟ್ಟದಲ್ಲೇ ಸೌಂಡ್ ಮಾಡಿತ್ತು ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ಗೆ ಕೌಂಟ್ ಡೌನ್ ಶುರುವಾಗಿದೆ ಎಲ್ಲವೂ ಅಂದುಕೊಂಡಂತೆ ಆದರೆ ಅಕ್ಟೋಬರ್ ತಿಂಗಳಿನಿಂದ ಆರಂಭವಾಗಲಿದೆ ಅಂತ ಹೇಳಲಾಗ್ತಿದೆ ಹೀಗಾಗಿ ತೆರೆಮರೆಯಲ್ಲಿ ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆ ಕೂಡ ನಡೀತಾ ಇದೆ ಅಂತ ಹೇಳಲಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಭಾವಿತರ ಪಟ್ಟಿ ಕೂಡ ವೈರಲ್ ಆಗ್ತಿದೆ ಹೀಗಾಗಿ ಸೀಸನ್ ಲೆವೆನ್ ಮೇಲೆ ದೊಡ್ಡ ಮಟ್ಟದ ನಿರೀಕ್ಷೆ ಶುರುವಾಗಿದೆ ಈ ನಡುವೆ ಬಿಗ್ ಬಾಸ್ ನಿಂದ ಕಿಚ್ಚ ಸುದೀಪ್ ಹೊರ ನಡೆಯಲಿದ್ದಾರೆ ಅವರ ಜಾಗಕ್ಕೆ ಬೇರೆ ನಿರೂಪಕರ ಆಗಮನವಾಗಲಿದೆ ಎಂಬ ಮಾತೊಂದು ಕಿರುತೆರೆಯ ವಲಯದಲ್ಲಿ ಭಾರಿ ಸದ್ದು ಮಾಡುತ್ತಿದೆ ಹೌದು ಅಕ್ಟೋಬರ್ನಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗುವ ಸಾಧ್ಯತೆ ಇದೆ ತೆರೆ ಹಿಂದಿನ ಕೆಲಸಗಳಿಗೆ ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿ ಚಾಲನೆ ನೀಡಿದ್ದು ಮನೆ ಅಂದಗಾಣಿಸುವ ಕೆಲಸವನ್ನು ಆರಂಭಿಸಿದೆ ಹೀಗಿರುವಾಗಲೇ ಸುದೀಪ್ ನಿರೂಪಣೆಯಿಂದ ಹಿಂದೆ ಸರಿಯಲಿದ್ದಾರೆ ಅಂತ ಹೇಳಲಾಗ್ತಿದೆ ಮೂಲಗಳ ಪ್ರಕಾರ ವಾಹಿನಿ ಕಡೆಯಿಂದಲೇ ಇಂಥದ್ದೊಂದು ಪ್ಲಾನ್ ನಡೆಯುತ್ತಿದೆಯಂತೆ ಬೇರೆ ಬೇರೆ ಭಾಷೆಗಳಲ್ಲಿ ಬಿಗ್ ಬಾಸ್ಗಳಲ್ಲಿ ನಿರೂಪಕರ ಬದಲಾವಣೆ ಆಗಿದೆ ಕನ್ನಡದಲ್ಲಿಯೂ ಏಕೆ ಈ ಬದಲಾವಣೆ ತರಬಾರದು ಅನ್ನಲಾಗ್ತಿದೆ ಬಿಗ್ ಬಾಸ್ ಆರಂಭದಿಂದ ಇಲ್ಲಿವರೆಗೂ ಅಂದ್ರೆ ಹತ್ತು ಸೀಸನ್ ಗಳನ್ನ ಕಿಚ್ಚು ಸುದೀಪ್ ಯಶಸ್ವಿಯಾಗಿ ನಿರೂಪಣೆ ಮಾಡಿದ್ದಾರೆ ತಮ್ಮ ಸ್ಟೈಲಿಶ್ ಮಾತುಗಾರಿಕೆಯಿಂದಲೇ ಆ ವೇದಿಕೆಯ ಘನತೆ ಹೆಚ್ಚಿಸಿದ್ರು ಆದ್ರೆ ಈ ಬಾರಿ ಸುದೀಪ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ನಿರೂಪಣೆಯಿಂದ ಹಿಂದೆ ಸರಿಯಲಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಗಾಸಿಪ್ ಬಗ್ಗೆ ನೋಡೋದಾದ್ರೆ ನಿರೂಪಕರ ಬದಲಾವಣೆಯೊಂದೇ ಮೇಲ್ನೋಟಕ್ಕೆ ಕಾಣಿಸದು ಜೊತೆಗೆ ನಿರೂಪಣೆಗೆ ಸುದೀಪ್ ಪಡೆಯುವ ದೊಡ್ಡ ಮೊತ್ತದ ಸಂಭಾವನೆ ಸೇರಿ ಇನ್ನು ಹಲವು ಕಾರಣಗಳಿವೆ ಅಂತ ಹೇಳಲಾಗ್ತಿದೆ ಇನ್ನು ಸುದೀಪ್ ಅವರು ಕೇವಲ ಹತ್ತು ಸೀಸನ್ಗೆ ಮಾತ್ರ ಒಪ್ಪಂದ ಮಾಡಿಕೊಂಡಿದ್ರು ಈ ಒಪ್ಪಂದ ಮುಗಿದಿದೆ ಹೀಗಾಗಿ ಈ ಶೋ ನಲ್ಲಿ ಮುಂದುವರಿಯಲ್ಲ ಅನ್ನೋ ಮಾತು ಕೂಡ ಕೇಳಿ ಬಂದಿದೆ ಆದ್ರೆ ಸದ್ಯಕ್ಕೆ ಈ ಬಗ್ಗೆ ವಾಹಿನಿಯಾಗ್ಲಿ ಸ್ವತಃ ಸುದೀಪ್ ಅವರಿಂದ ಯಾವುದೇ ಅಧಿಕೃತ ಹೇಳಿಕೆ ಹೊರಬಂದಿಲ್ಲ ಹಾಗಾಗಿ ಸೀಸನ್ ಸಾರಥ್ಯವನ್ನ ಸುದೀಪ್ ವಹಿಸಿಕೊಳ್ಳೋದಿಲ್ಲ ಎಂಬುದನ್ನು ಹೇಳಲು ಸಾಧ್ಯವಿಲ್ಲ ಈ ನಡುವೆ ಈ ಬದಲಾವಣೆ ಚರ್ಚೆಯು ನಡೆದಿಲ್ಲ ಎಂಬುದನ್ನು ಅಳ್ಳಗೆಳೆಯುವಂತಿಲ್ಲ ಹಾಗಾದರೆ ಹಾಗಾದ್ರೆ ಸುದೀಪ್ ಬಿಟ್ರೆ ಮತ್ಯಾರು ಆ ಸ್ಥಾನಕ್ಕೆ ಬರಬಹುದು ಅನ್ನೋ ಪ್ರಶ್ನೆ ಕೂಡ ಅಭಿಮಾನಿಗಳನ್ನ ಕಾಡ್ತಿದೆ ಇದೀಗ ಸುದೀಪ್ ಸ್ಥಾನ ತುಂಬಲು ಇಬ್ಬರು ಸ್ಟಾರ್ ನಟರಿಗೆ ಮಣೆ ಹಾಕಲಾಗಿದೆ ಅಂತ ಹೇಳಲಾಗ್ತಿದೆ ಸುದೀಪ್ ಒಂದ್ ವೇಳೆ ಈ ಶೋ ಹಿಂದೆ ಸರಿದ್ರೆ ಅವರ ಸ್ಥಾನವನ್ನು ತುಂಬಲು ಕನ್ನಡದ ಇಬ್ಬರು ನಟರ ಹೆಸರು ಕೇಳಿ ಬರ್ತಿದೆ ಆ ಪೈಕಿ ಈಗಾಗಲೇ ಹಲವು ಶೋಗಳನ್ನು ನಡೆಸಿಕೊಟ್ಟ ನಟ ನಿರೂಪಕ ರಮೇಶ್ ಅರವಿಂದ್ ಬಿಗ್ ಬಾಸ್ ಶೋ ನಿರೂಪಣೆ ಮಾಡಿದ್ರು ಅಚ್ಚರಿಯಿಲ್ಲ ಇನ್ನೊಂದು ಕಡೆ ರಿಷಬ್ ಶೆಟ್ಟಿ ಹೆಸರು ಕೇಳಿ ಬಂದಿದೆಯಾದ್ರೂ ಈವರೆಗೆ ಅವರ ನಿರೂಪಣೆ ಹೇಗಿರಲಿದೆ ಎಂಬುದಕ್ಕೆ ಉತ್ತರವಿಲ್ಲ ಒಟ್ಟಾರೆ ಸೀಸನ್ ಲೆವೆನ್ ಒಂದಷ್ಟು ಹೊಸತನದ ಜೊತೆಗೆ ಆಗಮಿಸುವುದಂತೂ ಪಕ್ಕ ಸ್ನೇಹಿತರೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ಹೋಸ್ಟ್ ಮಾಡಬಹುದಾ ಒಂದು ವೇಳೆ ಸುದೀಪ್ ಶೋನಿಂದ ಹೊರಗೆ ಬಂದ್ರೆ ಯಾರು ಕಾರ್ಯಕ್ರಮ ಹೋಸ್ಟ್ ಮಾಡಬೇಕು ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ನಮಸ್ಕಾರ